ಅದಕ್ಕೆ ಪುರಾವೆಯಾಗಿ ಅದಕ್ಕೆ ಸಾಕ್ಷ್ಯ ಪತ್ರ ಬರೆದಿದ್ದಾರೆ ಅವರ ಕೇಂದ್ರದ ಮಂತ್ರಿಗೆ ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದಾರೆ ಗಿರಿರಾಜ್ ಸಿಂಗ್ ಮೋದಿಗೂ ಬರೆದಿದ್ದಾರೆ ಮತ್ತೆ ಇವ್ರಿಗೆ ಯಾರು ನಮ್ಮ ಜನರಲ್ ಸೆಕ್ರೆಟರಿ ಇದಾರಲ್ಲ ಸಂತೋಷ್ ಅವ್ರನ್ನೂ ಭೇಟಿ ಮಾಡಿ ಹೇಳಿದ್ದಾರೆ ಅರುಣ್ ಸಿಂಗ್ಗೆ ಹೇಳಿದ್ದಾರೆ ಭೇಟಿ ಮಾಡಿ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ನನಗೆ ನೀವು ಬಿಲ್ ಕೊಡದೆ ಹೋದ್ರೆ ನಾನು ಕಷ್ಟದಲ್ಲಿದ್ದೀನಿ ನನಗೆ ದಾರಿ ಉಳಿದಿರೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ದಾರಿ ಅಂತ ಹೇಳಿದ್ದಾರೆ ಎಸ್ ಮೆನ್ಸಂಡ್ ಬಿಫೋರ್ ಇ ಕಮಿಟೆಡ್ ಸುಯಿಸೈಡ್ ಅಲ್ವಾ ಇದಕ್ಕಿಂತ ಎವಿಡೆನ್ಸ್ ಬೇಕಾ ಇದ್ರ ಜೊತೆಗೆ ಅವ್ರ ತಾಯಿ ಮತ್ತು ಹೆಂಡತಿ ಈಶ್ವರಪ್ಪನವರೇ ಕಾರಣ ಸಂತೋಷ್ ಅವರ ಆತ್ಮಹತ್ಯೆಗೆ ಅಂತ ಹೇಳಿದ್ದಾರೆ ಆ ಕಿರುಕುಳ ಕೊಟ್ಟಿರೋದನ್ನು ಕೂಡ ಹೆಂಡತಿ ಜೊತೆ ಮಾತಾಡಿದ್ದಾರೆ ತಾಯಿ ಜೊತೆ ಮಾತಾಡಿದ್ದಾರೆ ಮತ್ತೆ 40% ಕಮಿಷನ್ ಕೇಳೋದನ್ನು ಕೂಡ ಮಾತಾಡಿದ್ದಾರೆ ಮತ್ತೆ ಅವ್ರು ಸತಾಯಿಸೋದನ್ನು ಕೂಡ ಹೇಳಿದ್ದಾರೆ ಮತ್ತೆ ಇವರು ಕೂಡ ವಾಟ್ಸಾಪ್ ಮೆಸೇಜ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಶ್ವರಪ್ಪನೇ ಈಶ್ವರಪ್ಪ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಮೈ ಡೆತ್ ಅಂತ ಹೇಳಿದ್ದಾರೆ ಇಟ್ ಅಮೌಂಟ್ಸ್ ಟು ಡೆತ್ ನೋಟ್ ಸೊ ದೇರ್ ಇಸ್ ಎ ಸಫಿಷಿಯಂಟ್ ಕೋಹರೆಂಟ್ ಎವಿಡೆನ್ಸ್ ಟು ಶೋ ದಟ್ ಈಶ್ವರಪ್ಪ ಇಸ್ ರೆಸ್ಪಾನ್ಸಿಬಲ್ ಮತ್ತೆ ಭ್ರಷ್ಟಾಚಾರನು ಕೂಡ ಅವ್ರು ತಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದರಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಹೋರಾಟ ಬರೀ ರಾಜೀನಾಮೆ ಕೇಳೋದು ಅದು ಸೆಕೆಂಡರಿ ಅಷ್ಟೇ ನಮಗಿದ್ದದ್ದು ನಮ್ಮ ಹೋರಾಟ ಇದ್ದದ್ದು ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನಲ್ಲಿ ಅವ್ರ ಮೇಲೆ ಕೇಸ್ ಹಾಕಬೇಕು ಸೆಕ್ಷನ್ 13 ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅದು ಹಾಕಿಲ್ಲ ಬರೀ 306 ಸೆಕ್ಷನ್ 34 ಆಫ್ IPC ಅಷ್ಟೇ ಹಾಕಿಲ್ಲ ಅದರಲ್ಲಿ ಈಶ್ವರಪ್ಪ ನಂಬರ್ ಅಕ್ಯೂಸ್ಡ್ ನಂಬರ್ 1 ಅವನ PAಗಳು ಒಬ್ಬ ಬಸವರಾಜ ಅನ್ನೋರು 8 ರಮೇಶ ಅನ್ನೋರು 3 ಇನ್ನೊಬ್ರು ಯಾರೋ ಅದರ್ಸ್ ಅಂತ 4A4 ಅಂತ ಇದ್ದಾರೆ ಈಶ್ವರಪ್ಪ ಇನ್ ದಿ ಕಂಪ್ಲೇಂಟ್ FIR ಈಸ್ ಅಕ್ಯೂಸ್ಡ್ ನಂಬರ್ 1 ಆರೋಪಿ ನಂಬರ್ 1 ಸೊ ಭ್ರಷ್ಟಾಚಾರದ ಕೇಸು ಇದರಲ್ಲಿ ಇಲ್ಲ ನಮ್ಮ ಹೋರಾಟ ಭ್ರಷ್ಟಾಚಾರ ಸೆಕ್ಷನ್ 13 ನಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಆಗಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಇದು ಇಟ್ ಇಸ್ ಎ ಹೀನಸ್ ಕ್ರೈಮ್ ಇಟ್ ಇಸ್ ಎ ಹೀನಸ್ ಕ್ರೈಮ್ ನಾಟ್ ಓನ್ಲಿ ನಾನ್ ಬೇಲೇಬಲ್ ಅಫೆನ್ಸ್ ಇಟ್ ಇಸ್ ಎ ಹೀನಸ್ ಕ್ರೈಮ್ ಇನ್ ಎನಿ ಹೀನಸ್ ಕ್ರೈಮ್ ಇನ್ ಆಲ್ ದಿ ಹೀನಸ್ ಕ್ರೈಮ್ಸ್ ಅಕ್ಯೂಸ್ಡ್ ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಇಲ್ಲಿ ಈಶ್ವರಪ್ಪನವ್ರನ್ನ ಅರೆಸ್ಟ್ ಮಾಡಿಲ್ಲ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ